ಜಿಲ್ಲೆಯ ಹಳಿಯಾಳ್ ಮಾರಾಟ ಭವನದಲ್ಲಿ ಎಸ್ಎಲ್ಜಿ ಅಭಿಮಾನಿ ಬಳಗದ ಮುಖಂಡರಾದ ಯಲ್ಲಪ್ಪ ಮಾಲ್ವನ್ಕರ್ ತಮ್ಮ ತಂಡದ ಜೊತೆಗೆ ಪತ್ರಿಕಾಗೋಷ್ಠಿ ನಡೆಸಿ ಎಂಎಲ್ಸಿ ಅವರ ಮೇಲೆ ಜಾತಿ ನಿಂದನೆ ಸುಳ್ಳು ಆರೋಪ ಹೊರಿಸಿ ಅವರ ಗೌರವಕ್ಕೆ ಧಕ್ಕೆ ತರುವ ಕೆಲಸ ದಲಿತ ಸಮುದಾಯದವರು ಮಾಡುತ್ತಿರುವುದು ಸರಿಯಲ್ಲ ಸುಳ್ಳು ಆರೋಪ ಹಾಗೂ ಬಂಧಿಸುವಂತೆ ಒತ್ತಾಯಿಸುತ್ತಿರುವುದು ಇದು ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವ ಕೆಲಸ ಇದನ್ನು ಕೈಬಿಡಬೇಕು ಮುಂದುವರೆದರೆ ಇಂತವರ ವಿರುದ್ಧ ನಾವು ಕೂಡ ಪ್ರತಿಭಟಿಸುವುದಾಗಿ ಎಚ್ಚರಿಕೆಯನ್ನು ನೀಡಿದರು ನಾವು ಯಾವತ್ತೂ ಘೋಟ್ನೆಕರ್ ಅವರ ಅಭಿಮಾನಿ ಬಳಗ ಅವರ ಜೊತೆಗೆ ಅವರು ಎಲ್ಲಿರುತ್ತಾರೋ ನಾವು ಕೂಡ ಇರುತ್ತೇವೆ ಎಂದು ಸ್ಪಷ್ಟಪಡಿಸಿದರು ಈ ಸಂದರ್ಭದಲ್ಲಿ ಅಭಿಮಾನಿ ಬಳಗದ ಸದಸ್ಯರಾದ ನಾರಾಯಣ್ ಕಮ್ಮಾರ್ ನಾರಾಯಣ್ ಬೋಗುರ್ಕರ್ ನಾರಾಯಣ್ ಹನ್ಬರ್ ಅಬ್ದುಲ್ ರಹಮಾನ್ ದಲಾಲ್ ನಾರಾಯಣ್ ಸುರ್ಗೇಕರ್ ಸುನೀಲ್ ಹಿರೇಮಠ್ ಮಂಜುನಾಥ್ ಕದಂ ಗುರುದಾಸ್ ತಡೇಕರ್ ಬಸವರಾಜ್ ಹಿರೇಮೋರವ್ ಯಶವಂತ್ ಪಟೇಕರ್ ತೋಸಿಬ್ ಬೇಪಾರಿ ಸಚಿನ್ ವೆಂಕಪ್ಪಗೌಡ ಹಾಗೂ ವಿಠಲ್ ದೇವರ್ಮನಿ ಜ್ಯೋತಿಬಾ ಗೌಡ ಮಂಜುನಾಥ್ ಗೌಡ ಅರುಣ್ ನಾಕಾಡಿ ಸಚಿನ್ ಬೆಂಜೇಕರ್ ರಾಜು ಪಾಟೀಲ್ ಮಹೇಶ್ ಕೋಡ್ಕಿ ವೀರೇಶ್ ಶೂಪರ್ ಉಪಸ್ಥಿತರಿದ್ದರು ವೈಯಕ್ತಿಕ ದ್ವೇಷಕ್ಕೋಸ್ಕರ ಆ ಒಂದು ವಿಚಾರವನ್ನು ಇಟ್ಕೊಂಡು ಇವರು ಈಗ ಮತ್ತೆ ಅದನ್ನ ಕೆಲಸಕ್ಕೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದು ನಿಲ್ಲಿಸಬೇಕು ಎಸ್ಎಲ್ ಗುಟ್ನೇಕರ್ ಅವರು ಯಾವಾಗ ತಾನು ಒಬ್ಬ ಎಂಎಲ್ಎ ಆಕಾಂಕ್ಷಿ ಅಂತ ಹೇಳಿದ್ರು ಆವಾಗಿನಿಂದ ಅವರನ್ನ ರಾಜಕೀಯದಿಂದ ಮಟ್ಟ ಹಾಕಬೇಕು ಅಂತ ಇಂತಹ ಪ್ರಾರಂಭಗಳು ಇಂತಹ ಪ್ರಯತ್ನಗಳು ಪ್ರಾರಂಭವಾಗಿವೆ ಇನ್ನು ಬೇರೆ ಬೇರೆ ಬಾಕಿ ಇರುವಂತ ಕೇಸ್ಗಳು ಕೂಡ ಮುಂದಿನ ದಿನಗಳಲ್ಲಿ ಬರ್ತಾವೆ ಅನ್ನುವಂತ ಹೇಳಿಕೆ ಕೂಡ ಸಾಕಷ್ಟು ಕಡೆಯಲ್ಲಿ ನಮಗೆ ಕೇಳಬರ್ತಾ ಇದೆ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇದು ಆದಿಶಕ್ತಿ ತುಳಜಾ ಭವಾನಿ ಮತ್ತು ಶ್ರೀ ಕ್ಷೇತ್ರ ಉಳಿವಿ ಸಂಸ್ಥಾನ ಇಲ್ಲಿ ಅನ್ಯಾಯವಾಗಿ ಇನ್ನೊಬ್ಬರಿಗೆ ತುಳಿಯುವಂತ ಕೆಲಸ ಮಾಡುವವರಿಗೆ ದೇವರು ತಕ್ಕ ಶಾಸ್ತಿ ಮಾಡುತ್ತಾನೆ ಜನತೆ ಮುಂದಿನ ದಿನಗಳಲ್ಲಿ ಒಂದು ಇದಕ್ಕೆ ತಕ್ಕ ಉತ್ತರವನ್ನ ನೀಡಲಿದ್ದಾರೆ ಯಾಕಂದ್ರೆ ಜನತಾ ನ್ಯಾಯಾಲಯ ಏನು ಇವತ್ತು ಎಸ್ಎಲ್ ಗೊಡ್ನೇಕರ್ ಅವರ ಮೇಲೆ ಆರೋಪಗಳ ಮೇಲೆ ಮತ್ತು ಆರೋಪಗಳ ಮೇಲೆ ಆರೋಪವನ್ನು ಮಾಡುತ್ತಾ ಸುಳ್ಳು ಕೇಸ್ಗಳನ್ನು ದಾಖಲಿಸುವಂತ ಏನು ಷಡ್ಯಂತ್ರಗಳು ನಡೀತಾ ಇದ್ದಾವೆ ಅದನ್ನ ಜನತಾ ನ್ಯಾಯಾಲಯ ಗಂಭೀರವಾಗಿ ನೋಡ್ತಾ ಇದೆ ಮತ್ತು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಅದಕ್ಕಾಗಿ ಬರ್ತಕ್ಕಂತ ದಿನಗಳಲ್ಲಿ ಇದಕ್ಕೆ ತಕ್ಕ ಉತ್ತರ ನೀಡುವುದರಲ್ಲಿ ಸಂಶಯ ಇಲ್ಲ